ಹಲೋ ವಾರಿಯರ್ಸ್, ಐ ಆಮ್ ಅರುಣ್ ಕುಮಾರ್. ವೆಲ್ಕಮ್ ಟು ಮೈ ಚಾನಲ್ ವಾರಿಯರ್ಸ್ ಅರುಣ್. ಸೊ ಫ್ರೆಂಡ್ಸ್, ಇವತ್ತು ಬಂದಿದ್ದೀನಿ ಒಂದು ಹೊಸ ವೀಡಿಯೋ ಅಂತ ಹೇಳೋಣ, ಯಾಕಂದ್ರೆ ಡೈಲಿ ಟಾಪಿಕ್ 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 ಅಂತ ಹೇಳ್ತಿದ್ವಿ. ಸೊ ಇವತ್ತು ಬಂದ್ಬಿಟ್ಟು ಒಂದು ವೀಡಿಯೋದು ರಿಯಾಕ್ಷನ್. ಓಕೆ, ಇವತ್ತೊಂದು ಟೀಸರ್ ರಿಲೀಸ್ ಆಗಿದೆ, 777 ಅಂತ, ರಕ್ಷಿತ್ ಶೆಟ್ಟಿ ಅವರ ಮೂವಿ ಅದು. ಸೊ ಆ ಮೂವಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ, ಇವತ್ತು ರಕ್ಷಿತ್ ಶೆಟ್ಟಿ ಅವರ 38th ಬರ್ತಡೇ. ಫಸ್ಟ್ ಆಫ್ ಆಲ್ ಅವರಿಗೆ ನನ್ನ ಕಡೆ ಮತ್ತು ನನ್ನ ಸಬ್ಸ್ಕ್ರೈಬ್ ಕಡೆಯಿಂದ ಹ್ಯಾಪಿ ಬರ್ಡೇ. ಓಕೆ, ಅವರು ವೀಡಿಯೋ ನೋಡ್ತಾರಾ ಏನೋ ಗೊತ್ತಿಲ್ಲ, ಬಟ್ ಆದರೂ ನಮ್ಮ ಕಡೆಯಿಂದ ನಾವು ವಿಶ್ ತಿಳಿಸ್ತಾ ಇದ್ದೀನಿ ಅವರಿಗೆ. ಸೊ ಏನಂದರೆ, ಇವತ್ತು ಹೇಳಿದ್ನಲ್ಲ, ಲೈಕ್ ಅವರು 777 777 ಅಂತ ಹೇಳ್ಬೋದು. ಓಕೆ, ಆ ಮೂವಿನ ಇವತ್ತು ಟೀಸರ್ ಬಿಟ್ಟಿದ್ದಾರೆ. ಟೀಸರು ನೋಡೋಣ ಹೆಂಗಿದೆ ಅಂತ, ಅದ್ರ ರಿಯಾಕ್ಷನ್ ವೀಡಿಯೋ ಇದೆ ಆ್ಯಕ್ಚುಲಿ. ಟೀಸರ್ ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಓಕೆ, ಫಸ್ಟ್ ಏನು ಮಾಡೋಣ, ಟೀಸರ್ ನೋಡೋಣ. ಸೊ ಟೀಸರ್ ಸ್ಟಾರ್ಟಿಂಗಲ್ಲೇ ಯೂಸ್ ಹೆಡ್ಫೋನ್ ಫೋರ್ ಸ್ಟ್ರೀಮ್ ಗುಡ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ. ಓ, ಸ್ಟಾರ್ಟಿಂಗೇ ಸೂಪರ್ ಆಗಿದೆ. ಈ ಡಾಗ್ ಲವರ್ಸ್ಗೆಲ್ಲ ಚೆನ್ನಾಗಿದೆ ಅನಿಸುತ್ತೆ, ಬಿಕಾಸ್ ಚಾರ್ಲಿ ಅನ್ನೋದು ಈ ನೋಡಿ ಈ ಡಾಗ್ದು. ಓಕೆ, ಡಾಗ್ ಬರೇ ಡಾಗ್ ರಿಲೇಟೆಡ್ ಮೂವಿ ಅನಿಸ್ತಿದೆ ನೋಡ್ಬಿಟ್ಟು. ಶೀ ಈಸ್ ಆನ್ ಎ ಜರ್ನಿ ಅಂತ ಕೊಟ್ಟಿದ್ದಾರೆ. ಓಕೆ, ಓ ಸೂಪರ್. ಅಯ್ಯೋ, to find someone. Okay. Oh, hello, open eye. Catch me if you can. Oh, super. Wow. Music super, agre beats. Wow. Okay. Oh, yeah. ವಾವ್ ನೋಡಿ, ಎ ಜರ್ನಿ ಆಫ್ ಗ್ರೇಟ್ ಪರ್ಪಸ್. ಸ್ಪೀಡಾಗಿ ಹೋಗ್ತಿದೆ ತುಂಬ, ಲೈಕ್ ವರ್ಡ್ಸ್ ಎಲ್ಲ ನಾವು ನೋಡೋಷ್ಟಕ್ಕೆ ಮರೆ ಆಗ್ತಿದೆ ವರ್ಡ್ಸ್, ಬಟ್ ಸೂಪರ್ ಆಗಿದೆ. ರಕ್ಷಿತ್ ಶೆಟ್ಟಿ ಅವರು, ಜಿ ಎಸ್ ಗುಪ್ತಾ ಮತ್ತು ರಕ್ಷಿತ್ ಶೆಟ್ಟಿ ಅವರ ಪ್ರೊಡಕ್ಷನ್ನಲ್ಲಿರೋ ಫಿಲಮ್ ಇದು. ಅಯ್ಯೋ ಪಾಪ, ಮಳೆ ಎಲ್ಲ ನಿಂತಿದೆ. ಟ್ರಿಪಲ್ 777 ಚಾರ್ಲಿ. ಓ, ನಮ್ಮ ಹೀರೋ. ಇವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್, ಇವ್ರ ಆ್ಯಕ್ಟಿಂಗು ಡೈರೆಕ್ಷನು ಎಲ್ಲ ಮಾಡ್ತಾರೆ ಇವರು. ಚಾರ್ಲಿ ಮೀಟ್ಸ್ ಧರ್ಮ. ಓ, ಫೈನಲಿ. ಸೊ ನನ್ನ ಪ್ರಕಾರ ಡಾಗ್ ಲವರ್ಸ್ಗೆಲ್ಲ ಒಂದು ತುಂಬ ಇಷ್ಟ ಆಗೋ ಮೂವಿ ಅನಿಸ್ತಿದೆ, ಬಿಕಾಸ್ ಈ ಎಲ್ಲ ತಮಿಳಲ್ಲಿ ರಿಲೀಸ್ ಮಾಡ್ತಿದ್ದಾರೆ, ತೆಲುಗು, ಮಲಯಾಳಂ, ಹಿಂದಿ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡ್ತಿದ್ದಾರೆ. ಸೊ ಕನ್ನಡ ಫಿಲಿಮ್ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗ್ತಿದ್ದಾರೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು. ಅವರ ಲಾಸ್ಟ್ ಫಿಲಿಮ್ ಆಗಲಿ ಅವನೇ ಶ್ರೀಮಂತ್ ನಾರಾಯಣ ಅಷ್ಟೇ, ಲೈಕ್ ಸೌತ್ ಇಂಡಿಯಾ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡಿದರು. ಸೊ ಈ ಮೂವಿನೂ ಅದೇ ಥರ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡ್ತಿದ್ದಾರೆ. ಸೊ ಟೀಸರ್ ಬಂದ್ಬಿಟ್ಟು ಏನು ಮತ್ತೆ ಹೇಳಂಗಿಲ್ಲ, ಸೂಪರ್ ಆಗಿದೆ. ನಮ್ಮ ಲೈಕ್ ಚಾರ್ಲಿ ಆ ಡಾಗ್ ಬ್ರೀಡ್ ಬಂದ್ಬಿಟ್ಟು ಲ್ಯಾಬ್ರಡಾರ್ ರೆಟ್ರೀವರ್. ಓಕೆ, ಸೂಪರ್. ನಾಯಿ ಬೇರೆ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅನಿಸ್ತಿದೆ. ಓಕೆ, ಆ ಟೀಸರಲ್ಲಿ ನೋಡೋಕೆ ಗೊತ್ತಾಗುತ್ತೆ ಎಷ್ಟೊಂದು ಲೈಕ್ ಓಡ್ತಾ ಇದೆ. ನೋಡೋಣ, ಫಿಲಿಮ್ ಇನ್ನೂ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಟ್ರೈಲರ್ ಬರೋವಾಗ ನೋಡೋಣ, ಇನ್ನೂ ಸೂಪರ್ ಆಗಿರುತ್ತೆ. ಟೀಸರೇ ಒಂದು ಹಿಂಟ್ ಅಷ್ಟೇ ಕೊಟ್ಟಿರೋದು. ಓಕೆ, ಆ ಡಾಗ್ದು ಜರ್ನಿ ಅಂತ ನನ್ನ ಪ್ರಕಾರ ಟೀಸರ್ ನೋಡೋಕೆ ಗೊತ್ತಾಗ್ತಿದೆ. ಬಟ್ ಇನ್ನು ಟ್ರೈಲರ್ ಬರುವಾಗ ಯಾವಾಗ ರಿಲೀಸ್ ಮಾಡ್ತಾರೆ ಎಲ್ಲ ನೋಡಬೇಕು ಫಿಲಿಮು. ಸೊ ನೋಡೋಣ. ಓಕೆ, ರಕ್ಷಿತ್ ಶೆಟ್ಟಿ ಅವರು ನಮ್ಮ ಕನ್ನಡ ಮತ್ತು ನಮ್ಮ ಕನ್ನಡ ಫಿಲಿಮ್ ಇಂಡಸ್ಟ್ರೀಸ್ನ ಬೇರೆ ಲೆವೆಲ್ಗೆ ತೊಗೊಂಡೋಗಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡೋಣ. ಅವರು ಎಲ್ಲೆಲ್ಲಿ ಲೈಕ್ ಏನೇನು ತುಂಬ ವೆರೈಟಿ ವೆರೈಟಿ ಟ್ರೈ ಮಾಡ್ತಿದ್ದಾರೆ, ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡಲೇಬೇಕು ನಾವು. ಓಕೆ, ನನಗೂ ತುಂಬ ಇಷ್ಟ ಆಯಿತು ಟೀಸರ್ ನೋಡ್ಬಿಟ್ಟು. ಈ ಟೀಸರ್ ಸ್ಟಾರ್ಟಿಂಗಲ್ಲೇ ನೀವು ನೋಡಿರ್ಬೋದು, ಲೈಕ್ ಆ ನಾಯಿ ಗ್ಲಾಸಿಂದ ಒಂಥರ ಲೈಕ್ ಒಂದು ಪ್ಲೇಸಿಂದ ಹೊರಗಡೆ ಬಂದ್ಬಿಟ್ಟು ಒಬ್ಬ ವ್ಯಕ್ತಿನ ಹುಡುಕ್ತಾ ಇರೋದು. ಲೈಕ್ ಅದು ಎಷ್ಟೊಂದು ಕಡೆ ಹೋಗ್ತಿದೆ, ಎಷ್ಟೊಂದು ಜನ ಹತ್ರ ಹೋಗ್ತಿದೆ, ಅವರೆಲ್ಲ ಇಗ್ನೋರ್ ಮಾಡ್ತಿದ್ದಾರೆ, ಓಡಿಸ್ತಿದ್ದಾರೆ ನಾಯಿನ. ಬಟ್ ಅದು ಅದ್ರ ಏನದು ಲೈಕ್ ಅದಕ್ಕೆ ಇಷ್ಟ ಆಗಿರೋ ಪರ್ಸನ್, ಅದಕ್ಕೆ ಬೇಕಾಗಿರೋ ಓನರ್ ಅಂತ ಹೇಳ್ಬೋದು. ಓಕೆ, ಅದನ್ನ ಹುಡ್ಕೊಂಡು ನಾಯಿ ತುಂಬ ಕಷ್ಟಪಡ್ತಿದೆ. ಓಕೆ, ತುಂಬ ವರ್ಷ ಲೈಕ್ ತುಂಬ ಜಾಗ ಓಡಾಡ್ತಿದೆ ನೋಡಿದ್ರೆ, ಲೈಕ್ ನನ್ನ ಪ್ರಕಾರ ಎಷ್ಟೊಂದು ಕಿಲೋಮೀಟರ್ಸ್, ತುಂಬ ಕಿಲೋಮೀಟರ್ಸ್ ಹೋಗಿರೋ ಥರ ತೋರಿಸ್ತಿದ್ದಾರೆ. ಸೊ ಆ ನಾಯಿದು ಒಂದು ಜರ್ನಿ,
ತೋರಿಸ್ತಿದೆ ಸ್ಟಾರ್ಟಿಂಗಲ್ಲಿ. ಓಕೆ, ಟೀಸರಲ್ಲೇ ಅಷ್ಟೇ ಅವರು ಬಿಟ್ಟಿರೋದು. ನಾಯಿ ಲೈಕ್ ಲಾಸ್ಟ್ ಫೈನಲ್ಲಿ ಏನು ತೋರಿಸ್ತಿದ್ದಾರೆ, ರಕ್ಷಿತ್ ಶೆಟ್ಟಿ ಹತ್ರ ನಾಯಿ ರೀಚ್ ಆಗ್ತಿದೆ ಅಂತ. ಸೊ ನೋಡಬೇಕು ನೆಕ್ಸ್ಟ್ ಟ್ರೈಲರ್ ಹೆಂಗಿರುತ್ತೆ ಅಂತ. ಓಕೆ, ಸೊ ಅದು ಅಲ್ಲ, ಇದರಲ್ಲಿ ಲೈಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ನೋಬಿನ್ ಪೌಲ್ ಅವರು ಸೂಪರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ನೀವು ಹೆಡ್ಸೆಟ್ ಹಾಕೊಂಡು ಕೇಳಿ ಸೂಪರ್ ಆಗಿರುತ್ತೆ ಮ್ಯೂಸಿಕ್. ಹಂಗೆ ಲೈಕ್ ಕಣ್ಣು ಮುಚ್ಕೊಂಡಿದ್ರೆ ಒಂಥರ ಬೀಟ್ಸು ಚೆನ್ನಾಗಿದೆ. ಓಕೆ, ಸೊ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಡೈರೆಕ್ಷನು ಅಷ್ಟೇ, ಡೈರೆಕ್ಷನ್ ಬಂದುಬಿಟ್ಟು ನಮ್ಮ ಕಿರಣ್ ರಾಜ್ ಕೆ ಅವ್ರು ಮಾಡಿರೋದು ಡೈರೆಕ್ಷನು. ಪ್ರೊಡಕ್ಷನ್ ಹೇಳಿದ್ನಲ್ಲ, ಜಿ ಎಸ್ ಗುಪ್ತಾ ಮತ್ತು ನಮ್ಮ ರಕ್ಷಿತ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ಲಿರೋದು ಫಿಲಮ್ ಇದು. ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ರಿಲೀಸ್ ಮಾಡ್ತಿದ್ದಾರೆ, ಎಲ್ಲರೂ ವಾಚ್ ಮಾಡಬೇಕು. ಓಕೆ, ನೆಕ್ಸ್ಟ್ ಟ್ರೈಲರ್ ಬರುತ್ತೆ, ಟ್ರೈಲರ್ ನೋಡೋಣ ಇವತ್ತು ರಿಲೀಸ್ ಮಾಡ್ತಾರೆ ಅಂತ. ಓಕೆ, ಈ ವಿಡಿಯೋದು ಕಮೆಂಟ್ಸ್ ಎಲ್ಲ ನನ್ನ ಚಾನಲ್ ಕೆಳಗೂ ಹಾಕಿ. ಓಕೆ, ವಿಡಿಯೋ ಹೆಂಗಿದೆ, ನನ್ನ ವಿಡಿಯೋ ಹೆಂಗಿದೆ ಅಂತ ನಿಮ್ಮ ಅಭಿಪ್ರಾಯಗಳು ನಿರ್ದೇಶನ ಎಲ್ಲ ಕಮೆಂಟಲ್ಲಿ ಹಾಕಿ. ಆಮೇಲೆ ಲೈಕ್ ವಿಡಿಯೋ ಹೆಂಗಿದೆ, ಲೈಕ್ ಟೀಸರ್ ಹೆಂಗಿದೆ ಅಂತ ಅಲ್ಲಿ ಅವರು ಸ್ಟುಡಿಯೋಲಿ ರಿಲೀಸ್ ಮಾಡಿದಾರಲ್ಲ ಏನದು, ಪರಮ್ವಾಹ ಸ್ಟುಡಿಯೋ, ಆ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲೂ ಕಮೆಂಟ್ ಹಾಕಿ. ಓಕೆ, ಸೊ ಇಷ್ಟು ಹೇಳ್ಕೊಂಡು ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಡಿಸ್ಲೈಕ್ ಮಾಡಿ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೈನಿಂಗ್ ಆಫ್ ವಾರಿಯರ್ಸ್ ಅರುಣ್.